ಅಥವಾ ಏಕವಚನ ಎಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಬುಕ್ ಬಾಲ್ ಚೇರ್ ಎಕ್ಸೆಟ್ರಾ ಎ ನೌನ್ ಇಸ್ ಸೆಟ್ ಟು ಬಿ ಫ್ಲೂರಲ್ ಇಫ್ ಇಟ್ ರೆಫರ್ಸ್ ಟು ಮೋರ್ ದೆನ್ ಒನ್ ಥಿಂಗ್ ಒಂದಕ್ಕಿಂತ ಹೆಚ್ಚು ಶಬ್ ವಸ್ತುಗಳನ್ನ ಸೂಚಿಸುವಂತ ಪದಗಳಿಗೆ ನಾವು ಫ್ಲೂರಲ್ ಬಹುವಚನ ಎಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಬುಕ್ಸ್ ಬಾಲ್ಸ್ ಚೇರ್ಸ್ ಎಕ್ಸೆಟ್ರಾ ಈಗ ನಾವು ಸಿಂಗ್ಯುಲರ್ ಇರೋದನ್ನ ಫ್ಲೂರಲ್ ಮಾಡುವಾಗ ಯೂಸ್ವಲ್ ಆಗಿ ಎಸ್ ಅನ್ನ ಸೇರಿಸ್ಬಿಟ್ರೆ ಸಿಂಗುಲರ್ ಇರೋದು ಫ್ಲೋರಲ್ ಆಯಿತು ಅಂತ ಅನ್ಕೊಂತೀವಿ ಆದ್ರೆ ಹಾಗಲ್ಲ ಮಕ್ಳ ನಾವು ಕೆಲವೊಂದು ರೂಲ್ಸ್ ಇದೆ ಅದಕ್ಕೆ ಸಿಂಗುಲರ್ ಇರೋದನ್ನ ಫ್ಲೋರಲ್ ಮಾಡುವಾಗ ಕೆಲವೊಂದು ರೂಲ್ಸ್ ಇದೆ ಅವುಗಳನ್ನ ನಾವು ಒನ್ ಬೈ ಒನ್ ಸ್ಟಡಿ ಮಾಡೋಣ ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ಟು ಫಾರ್ಮ್ ದ ಫ್ಲೋರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಎಸ್ ಎಕ್ಸ್ ಝಡ್ ಸಿ ಎಚ್ ಆರ್ ಎಸ್ ಎಚ್ ವಿಡ್ ಇ ಎಸ್ ಶಬ್ದದ ಕೊನೆಯಲ್ಲಿ ಎಸ್ ಎಕ್ಸ್ ಝಡ್ ಸಿ ಎಚ್ ಎಸ್ ಎಚ್ ಬಂದಾಗ ಅದನ್ನ ಫ್ಲೂರಲ್ ಮಾಡುವಾಗ ನಾವು ಇ ಎಸ್ ಅನ್ನ ಸೇರಿಸಬೇಕು ಫಾರ್ ಎಕ್ಸಾಂಪಲ್ ಬೆಂಚ್ ಬಿಇ ಎನ್ ಸಿ ಎಚ್ ಶಬ್ದದ ಕೊನೆಯಲ್ಲಿ ಸಿ ಎಚ್ ಇದೆ ಆದ್ರಿಂದ ನಾವು ಇ ಎಸ್ ಅನ್ನ ಬರೆದು ಸಿಂಗ್ಯುಲರ್ ಇರೋದು ಫ್ಲೂರಲ್ ಮಾಡಬೇಕು ಅದೇ ರೀತಿ ಬುಷ್ ಬಾಕ್ಸ್ ಮ್ಯಾಚ್ ಟ್ಯಾಕ್ಸ್ ಎಕ್ಸೆಟ್ರಾ ಎರಡನೇ ರೂಲ್ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ವಾಯ್ ವಿತ್ ಕಾನ್ಸನೆಂಟ್ ಬಿಫೋರ್ ಇಟ್ ವಿ ಚೇಂಜ್ ದ ವಾಯ್ ಟು ಐ ಆಂಡ್ ಆಡ್ ಇ ಎಸ್ ಎರಡನೇ ರೂಲ್ ಏನಪ್ಪಾ ಅಂದ್ರೆ ಶಬ್ದದ ಕೊನೆಯ ಅಕ್ಷರದಲ್ಲಿ ವಾಯ್ ಇದ್ದು ಅದ್ರ ಹಿಂದಿನ ಲೆಟರ್ ಕಾನ್ಸನೆಂಟ್ ಅಂದ್ರೆ ಎ ಇ ಐ ಓ ಯು ಹೊರತಾಗಿ ಬೇರೆ ಅಕ್ಷರಗಳಿದ್ದಾಗ ನಾವು ವಾಯ್ ಅನ್ನು ತೆಗೆದು ಆ ಪ್ಲೇಸ್ ಅಲ್ಲಿ ಆಯ್ ಬರೆದು ಇ ಎಸ್ ಅನ್ನು ಅದಕ್ಕೆ ಆಡ್ ಮಾಡಬೇಕು ಅಂದ್ರೆ ವಾಯ್ ತೆಗೆದು ಆ ಪ್ಲೇಸ್ ಅಲ್ಲಿ ಆ ಇ ಎಸ್ ಅನ್ನ ಬರಿಬೇಕು ಫಾರ್ ಎಕ್ಸಾಂಪಲ್ ಬೇ ಬಿ ಬಿ ಎ ಬಿ ವಾಯ್ ಕೊನೆಯ ಅಕ್ಷರ ವಾಯ್ ಇದೆ ಅದರ ಹಿಂದಿನ ಲೆಟರ್ ಬಿ ಇದೆ ಅಂದ್ರೆ ಕಾನ್ಸನೆಂಟ್ ಇದೆ ಆದ್ರಿಂದ ನಾವು ಬಿ ಎ ಬಿ ಎಸ್ ಅಂದು ಫ್ಲೂರಲ್ ಮಾಡುವಾಗ ಬರೀಬೇಕು ಅದೇ ರೀತಿ ಡ್ಯೂಟಿ ಲೇಡಿ ಸ್ಟೋರಿ ಬಾಡಿ ಹೀಗೆ ಇವುಗಳಿಗೆ ಕೆಲವೊಂದು ಎಕ್ಸಾಂಪಲ್ಗಳು ಮೂರನೇ ರೂಲ್ ಏನಂದ್ರೆ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ವಾಯ್ ವಿತ್ ಓವೆಲ್ ಬಿಫೋರ್ ಇಟ್ ವಿ ಆಡ್ ಆನ್ ಎಸ್ ಓನ್ಲಿ ಶಬ್ದದ ಕೊನೆಯ ಅಕ್ಷರದಲ್ಲಿ ವಾಯ್ ಇದ್ದು ಹಿಂದಿನ ಲೆಟರ್ ಓವೆಲ್ ಇದ್ರೆ ನಾವು ಬರೀ ಎಸ್ ಅನ್ನ ಸೇರಿಸಿ ಸಿಂಗ್ಯುಲರ್ ಇರೋದು ಫ್ಲೂರಲ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಡೇ ಡಿ ಎ ವೈ ಡೇ ಇದೆ ಕೊನೆಯ ಅಕ್ಷರ ವಾಯ್ ಇದೆ ಆದ್ರೆ ಹಿಂದಿನ ಲೆಟರ್ ಓವೆಲ್ ಇದೆ ಎ ಇದೆ ಆದ್ರಿಂದ ನಾವು ಡಿ ಎ ವೈ ಎಸ್ ಎಂದು ಫ್ಲೂರಲ್ ಮಾಡಬೇಕು ಅದೇ ರೀತಿ ಕೀ ರೇ ಟಾಯ್ ಪ್ಲೇ ಎಕ್ಸೆಟ್ರಾ ನೆಕ್ಸ್ಟ್ ಫೋರ್ತ್ ರೂಲ್ ಏನಪ್ಪಾ ಅಂದ್ರೆ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಓ ವಿತ್ ಕಾನ್ಸನೆಂಟ್ ಬಿಫೋರ್ ಇಟ್ ವಿ ಆಡ್ ಇ ಎಸ್ ಶಬ್ದದ ಕೊನೆಯ ಲೆಟರ್ ಓ ಇದ್ದು ಅದರ ಹಿಂದಿನ ಲೆಟರ್ ಕಾನ್ಸನೆಂಟ್ ಇದ್ರೆ ನಾವು ಇ ಎಸ್ ಅನ್ನ ಬರೆದು ಸಿಂಗ್ಯುಲರ್ ಇರೋದು ಫ್ಲೂರಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಹೀರೋ ಎಚ್ ಇ ಆರ್ ಒ ಇದೆ ಲಾಸ್ಟ್ ಲೆಟರ್ ಅದ್ರ ಹಿಂದಿನ ಲೆಟರ್ ಆರ್ ಇದೆ ಅಂದ್ರೆ ಕಾನ್ಸನೆಂಟ್ ಇದೆ ಅದರಿಂದ ನಾವು ಫ್ಲೂರಲ್ ಮಾಡುವಾಗ ಎಚ್ ಇ ಆರ್ ಒ ಇ ಎಸ್ ಎಂದು ಬರೀಬೇಕು ಅದೇ ರೀತಿ ಟೊಮ್ಯಾಟೊ ಮ್ಯಾಂಗೋ ಪೊಟ್ಯಾಟೊ ಎಕ್ಸೆಟ್ರಾ ನೆಕ್ಸ್ಟ್ ರೂಲ್ ಏನು ಅಂದ್ರೆ ಬಟ್ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಓ ವಿತ್ ಎ ಓವೆಲ್ ಬಿಫೋರ್ ಇಟ್ ವಿ ಆಡ್ ಆನ್ ಎಸ್ ಓನ್ಲಿ ಶಬ್ದದ ಕೊನೆಯ ಅಕ್ಷರ ಓ ಇದ್ದು ಆದ್ರೆ ಹಿಂದಿನ ಲೆಟರ್ ಓವಲ್ ಇದ್ರೆ ಓನ್ಲಿ ಎಸ್ ಅನ್ನ ಅದಕ್ಕೆ ಆಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಬ್ಯಾಂಬು ಬಿ ಎಂ ಬಿ ಡಬಲ್ ಓ ಫ್ಲೂರಲ್ ಮಾಡುವಾಗ ಅಲ್ಲಿ ಲಾಸ್ಟ್ ಅಲ್ಲಿ ಎಸ್ ಅನ್ನ ಸೇರಿಸಬೇಕು ಮತ್ತೆ ರೇಡಿಯೋ ಕ್ಯಾಂಗರು ಕುಕ್ಕು ಎಕ್ಸೆಟ್ರಾ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ರೂಲ್ ಏನಪ್ಪಾ ಅಂದ್ರೆ ಟು ಫಾರ್ಮ್ ದ ಫ್ಲೂರಲ್ ಆಫ್ ಎ ನೌನ್ ಎಂಡಿಂಗ್ ಇನ್ ಎಫ್ ಆರ್ ಎಫ್ಇ ವಿ ಚೇಂಜ್ ದ ಎಫ್ ಆರ್ ಎಫ್ಇು ವಿಷರ ಎಫ್ ಆರ್ ಎಫ್ಇ ಇದ್ದಾಗ ನಾವು ಫ್ಲೂರಲ್ ಮಾಡಬೇಕಾದ್ರೆ ಎಫ್ ಮತ್ತೆ ಎಫ್ಇನ್ನು ತೆಗೆದು ಆ ಪ್ಲೇಸ್ ಅಲ್ಲಿ ವಿ ಎಸ್ ಅನ್ನ ಬರೀಬೇಕು ಫಾರ್ ಎಕ್ಸಾಂಪಲ್ ಲೀಫ್ ಎಲ್ಇ ಎಫ್ ಕೊನೆಯಲ್ಲಿ ಎಫ್ ಇದೆ ಆದ್ರಿಂದ ಫ್ಲೂರಲ್ ಮಾಡುವಾಗ ಎಲ್ಇ ಎಸ್ ಅದೇ ರೀತಿ ಕೆ ಎನ್ ಐ ಎಫ್ಇ ಕೊನೆಯ ಅಕ್ಷರ ಎಫ್ಇ ಇದೆ ಅದರಿಂದ ನಾವು ಫ್ಲೂರಲ್ ಮಾಡುವಾಗ ಕೆ ಎನ್ ಐ ವಿ ಎಸ್ ಆಗುತ್ತೆ ಇನ್ನು ಕೆಲವೊಂದು ಇರೆಗ್ಯುಲರ್ ರೂಲ್ಸ್ ಇದೆ ಇದಕ್ಕೆ ಇರೆಗ್ಯುಲರ್ ಫ್ಲೂರಲ್ ಫಾರ್ಮ್ಸ್ ಅವು ಯಾವ್ದಪ್ಪ ಅಂದ್ರೆ ಚೈಲ್ಡ್ ಚಿಲ್ಡ್ರನ್ ಆಕ್ಸ್ ಆಕ್ಸನ್ ಮ್ಯಾನ್ ಮೆನ್ ವುಮೆನ್ ವುಮೆನ್ ಫೂಟ್ ಫೀಟ್ ಗೋಸ್ ಗೀಸ್ ಟೂತ್ ಟೀತ್ ಮೌಸ್ ಮೈಸ್ ಇವುಗಳನ್ನ ನಮ್ಗೆ ಯಾವುದೇ ರೂಲಿಗೆ ಫಾಲೋ ಆಗೋದಿಲ್ಲ ಇವುಗಳನ್ನ ನಾವು ಬೈ ಹಾರ್ಟ್ ಮಾಡ್ಕೊಂಡು ತಿಳ್ಕೊಬೇಕಾಗತ್ತೆ ಇನ್ನು ಕೆಲವೊಂದು ಸಿಂಗ್ಯುಲರ್ ಮತ್ತೆ ಫ್ಲೂರಲ್ ಆಸ್ ಇಟ್ ಈಸ್ ಫಾರ್ಮ್ ಅನ್ನ ಹೊಂದಿರುತ್ತೆ ಅವು ಯಾವ್ದಪ್ಪ ಅಂದ್ರೆ ಡೀರ್ ಶೀಪ್ ಫಿಶ್ ಡಜನ್ ಸ್ಕೋರ್ ಹಂಡ್ರೆಡ್ ಥೌಸಂಡ್ಸ್ ಥೌಸಂಡ್ ಎಕ್ಸೆಟ್ರಾ ಇವು ಸಿಂಗ್ಯುಲರ್ ಮತ್ತೆ ಫ್ಲೂರಲ್ ಅಲ್ಲಿ ಸೇಮ್ ಫಾರ್ಮ್ ಅಲ್ಲಿ ಇರುತ್ತೆ ಇನ್ನು ಕೆಲವೊಂದು ಶಬ್ದಗಳು ನಮಗೆ ಫ್ಲೂರಲ್ ಫಾರ್ಮ್ ನೋಡ್ದಾಗಿದ್ರು ಕೂಡ ಅದು ಸಿಂಗುಲರ್ ಮತ್ತೆ ಫ್ಲೂರಲ್ ಅಲ್ಲೂ ಕೂಡ ಸೇಮ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಶಬ್ದಗಳು ಯಾವ್ದಪ್ಪ ಅಂದ್ರೆ ನ್ಯೂಸ್ ಸಿವಿಕ್ಸ್ ಫಿಸಿಕ್ಸ್ ಪೊಲಿಟಿಕ್ಸ್ ಮ್ಯಾಥಮೆಟಿಕ್ಸ್ ಎಕ್ಸೆಟ್ರಾ ಇವತ್ತಿನ ಪಾಠದಲ್ಲಿ ನಾವು ಏನ್ ಮಾಡಿದ್ವಿ ಸಿಂಗ್ಯುಲರ್ ಇರೋದು ಫ್ಲೂರಲ್ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದನ್ನ ಕೆಲವೊಂದು ರೂಲ್ಸ್ ಮತ್ತೆ ಎಕ್ಸಾಂಪಲ್ ಸಹಿತ ನೋಡಿದಿವಿ ಇವುಗಳನ್ನ ಸ್ಟಡಿ ಮಾಡ್ರಿ ಇವುಗಳ ಮೇಲೆ ನಾನು ನಿಮಗೆ ಹೋಮ್ ವರ್ಕ್ ಅನ್ನ ನೀಡ್ತಾ ಇದ್ದೀನಿ ಥ್ಯಾಂಕ್ ಯು